ಸ್ನೇಹಿತರೆ, ನೀವೀಗ ನೋಡುತ್ತಿರುವ ಈ ಬಂಗಲೆ ಕೇರಳದಲ್ಲಿದೆ. ಬಂಗಲೆಯಂತೆ ಮಹಡಿ ಮನೆಗಳು ಇರದಿದ್ದರೂ ಕೂಡ ಇದು 1951 ರಲ್ಲಿ ಕಟ್ಟಿದ್ದರಿಂದಾಗಿ ಆ ಕಾಲಕ್ಕೆ ಒಂದು ದೊಡ್ಡ ಬಂಗಲೆಯೇ ಆಗಿತ್ತು. ಇದನ್ನು ಕಟ್ಟಿದ್ದು ಒಬ್ಬ ಬ್ರಿಟಿಷ್ ವ್ಯಕ್ತಿ. ಬೋನಕಾರ್ಡ್ ಬಂಗಲೆ ಎಂದು ಕರೆಯಲಾಗುವ ಈ ಬಂಗಲೆ ಪ್ಯಾರಾನಾರ್ಮಲ್ ಚಟುವಟಿಕೆಗಳ ತಾಣವೆಂದು ಗುರುತಿಸಲ್ಪಟ್ಟಿದೆ. ಕೇರಳದಲ್ಲಿಯೇ ಅತ್ಯಂತ ಹಾಂಟೆಡ್ ಜಾಗವೆಂದು ಈ ಬೋನಕಾರ್ಡ್ ಬಂಗಲೆಯನ್ನು ಕರೆಯಲಾಗುತ್ತದೆ. ಸ್ನೇಹಿತರೆ, ಈ ಬಂಗಲೆಯಲ್ಲಿ ಕೆಲವೊಂದು ಅತೀಂದ್ರಿಯ ಚಟುವಟಿಕೆಗಳು ನಡೆಯುವುದು ಅಲ್ಲಿನ ಜನಗಳ ಅನುಭವಕ್ಕೆ ಬಂದಿರುವುದರಿಂದ ಇದನ್ನು ಬಿಗ್ಗೆಸ್ಟ್ ಹಾಂಟೆಡ್ ಪ್ಲೇಸ್ ಇನ್ ಕೇರಳ ಎಂದು ಕರೆಯಲಾಗುತ್ತದೆ. ಗೂಗಲ್ನಲ್ಲಿ ನೀವು ಸರ್ಚ್ ಮಾಡಿದರೂ ನಿಮಗೆ ಇದೇ ಕೇರಳದ ಹಾಂಟೆಡ್ ಪ್ಲೇಸ್ ಎಂದು ತೋರಿಸುತ್ತದೆ. ಈ ಬೋನಕಾರ್ಡ್ ಬಂಗಲೆಯು ಭೂತದ ಬಂಗಲೆಯಾಗಲು ಕಾರಣವಾಗಿದ್ದೇನೆಂದರೆ ಅಲ್ಲಿ ನಡೆದಿದ್ದ ಒಂದು ಘಟನೆ. ಅದರ ಭಯಾನಕತೆಯ ಹಿಂದಿರುವ ಆ ಘಟನೆ ಏನೆಂದು ತಿಳಿಯೋಣ, ಬನ್ನಿ. ಸಾವಿರದ ಈ ಬಂಗಲೆಯನ್ನು ನಿರ್ಮಿಸಿದವನು ಒಬ್ಬ ಬ್ರಿಟಿಷರ್. ಈತ ಇಲ್ಲಿನ ಕಾಫಿ ಎಸ್ಟೇಟ್ ಒಂದರ ಮ್ಯಾನೇಜರ್ ಆಗಿದ್ದ. ಇದನ್ನು ಈತ 25 GB ಎಂದು ನಾಮಕರಣ ಮಾಡಿದ್ದ. ಈ ಬೋನಕಾರ್ಡ್ ಬಂಗಲೆಯು ಅಗಸ್ತ್ಯ ಬೆಟ್ಟಗಳ ಶ್ರೇಣಿಯಲ್ಲಿ ಬರುತ್ತದೆ. ಅಂದರೆ ಇದು ದಟ್ಟವಾದ ಕಾಡಿನ ನಡುವೆ ಇರುವ ಒಂದು ಅಜ್ಞಾತ ಜಾಗ. ಇಲ್ಲಿ ಸುತ್ತಮುತ್ತ ಹಳ್ಳಿಗಳಿವೆ, ಆದರೂ ತೀರಾ ಇತ್ತೀಚಿನವರೆಗೂ ಇದರ ಬಗ್ಗೆ ಹೊರ ಜಗತ್ತಿಗೆ ಹೆಚ್ಚೇನೂ ತಿಳಿದಿರಲಿಲ್ಲ. 1951 ಇದನ್ನು ನಿರ್ಮಿಸಿದ ಬ್ರಿಟಿಷ್ ವ್ಯಕ್ತಿ ತನ್ನ ಹೆಂಡತಿ ಮತ್ತು ಇಬ್ಬರು ಹೆಣ್ಣು ಮಕ್ಕಳೊಂದಿಗೆ ಇದರಲ್ಲಿ ವಾಸವಾಗಿದ್ದ. ಕೆಲ ಸಮಯದ ನಂತರ ಒಂದು ದಿನ ಆತನ ಕಿರಿಯ ಮಗಳು ರಾತ್ರಿ ರಹಸ್ಯಮಯವಾಗಿ ಸಾವಿಗೀಡಾಗುತ್ತಾಳೆ. ಆಕೆ ಹೇಗೆ ಸತ್ತಳೆನ್ನುವುದು ಹೊರಗಿನವರಿಗೆ ನಿಗೂಢವಾಗಿ ಉಳಿದಿತ್ತು. ಒಂದು ದಿನ ರಾತ್ರಿ ಊಟವಾದ ಮೇಲೆ ಕಿರಿಯ ಮಗಳು ಮನೆಯ ಹಿತ್ತಲಿಗೆ ಹೋಗುತ್ತಾಳೆ. ಹೋಗಿ ಬಂದವಳು ಸ್ವಲ್ಪ ಹೊತ್ತು ವಿಚಿತ್ರವಾಗಿ ಆಡಲು ಶುರು ಮಾಡುತ್ತಾಳೆ. 13 ವರ್ಷ ಪ್ರಾಯದ ಟೀನೇಜ್ ಹುಡುಗಿಯಲ್ಲವೇ ಎಂದು ತಂದೆ ಸುಮ್ಮನಿರುತ್ತಾರೆ. ಆದರೆ ಮಲಗುವ ಹೊತ್ತಿಗೆ ಆಕೆ ಮತ್ತೆ ಏನೇನೋ ಬಡಬಡಾಯಿಸುವುದನ್ನು ಮಾಡುತ್ತಾಳೆ. ತಂದೆ ತಾಯಿ ಇಬ್ಬರಿಗೂ ಇಲ್ಲಿ ಏನು ನಡೆಯುತ್ತಿದೆ ಎಂದು ಅರ್ಥವಾಗಲಿಲ್ಲ. ಕೊನೆಗೂ ತುಂಬಾ ಹೊತ್ತಿನ ನಂತರ ಆಕೆ ಮಲಗುತ್ತಾಳೆ. ಅದರಿಂದ ಸಮಾಧಾನಗೊಂಡ ತಂದೆ ತಾಯಿ ಇಬ್ಬರು ಮಲಗಲು ತೆರಳುತ್ತಾರೆ. ಬೆಳಿಗ್ಗೆ ಎದ್ದು ನೋಡಿದಾಗ ಮಾತ್ರ ಅವರಿಗೆ ಆಶ್ಚರ್ಯ ಕಾದಿತ್ತು. ಬಂಗಲೆಯಿಂದ ಹೊರಬಂದಿದ್ದ ಮಗಳು ಹಿತ್ತಿಲಲ್ಲಿ ಸತ್ತು ಬಿದ್ದಿದ್ದಳು. ಈ ಸಾವಿಗೆ ಕಾರಣವೇನೆಂಬುದು ಅವರಿಗೆ ತಿಳಿಯದೆ ಹೋಗುತ್ತದೆ. ಆ ಬ್ರಿಟಿಷ್ ವ್ಯಕ್ತಿ ಮನನೊಂದು ಊರು ಬಿಟ್ಟು ತನ್ನೂರಿಗೆ ತೆರಳಿದನೆಂದು ಹೇಳಲಾಗುತ್ತದೆ. ಆದರೆ ಅಲ್ಲಿ ಅವರಿಗೆ ಬೇರೆಯದೇ ಅನುಭವಗಳು ಮೊದಲಿನಿಂದಲೂ ಆಗುತ್ತಿದ್ದಿರಬಹುದು. ಅದರ ಫಲಿತಾಂಶವೇ ಮಗಳ ಸಾವಿನಲ್ಲಿ ಅಂತ್ಯವಾಗಿರಬಹುದು. ಹಾಗಾಗಿ ಆತ ಆ 25 GB ಬಂಗಲೆಯನ್ನು ಬಿಟ್ಟು ಹೋದನೆಂದು ನಂಬಬಹುದು. ಆತ ತನ್ನೂರಾದ ಲಂಡನ್ಗೆ ಸಂಸಾರ ಸಮೇತ ಮರಳಿದ ನಂತರ ಆ ಬಂಗಲೆ ಅನಾಥವಾಗಿಯೇ ಉಳಿಯುತ್ತದೆ. ಆ ಎಸ್ಟೇಟ್ನಲ್ಲಿ ಕೂಡ ಕೆಲಸ ಕಾರ್ಯಗಳು ನಿಂತು ಹೋದವು. ಅಲ್ಲಿ ಕಾಡು ಎಷ್ಟು ದಟ್ಟವಾಗಿತ್ತೆಂದರೆ ಅಲ್ಲಿದ್ದ ಕೆಲಸಗಾರರಿಗೆ ಹೊರಗಿನ ಸಂಪರ್ಕವಿಲ್ಲದೆ ಕಾಯಿಲೆ ಬಂದಾಗ ಅವರು ಸತ್ತು ಹೋಗುತ್ತಿದ್ದರೆಂದು ಹೇಳಲಾಗುತ್ತಿತ್ತು. ಬೋನಕಾರ್ಡ್ ಬಂಗಲೆಯು ಆ ನಂತರ ಯಾರೂ ನೋಡಿಕೊಳ್ಳುವವರಿಲ್ಲದೆ ಪಾಳು ಬಿದ್ದ ಬಂಗಲೆಯಾಗುತ್ತದೆ. ಅದಕ್ಕಿಂತಲೂ ಹೆಚ್ಚಾಗಿ ಇಲ್ಲಿ ರಾತ್ರಿ ಹೊತ್ತಿನಲ್ಲಿ ಗಾಜು ಒಡೆದ ಶಬ್ದ, ಹುಡುಗಿಯೊಬ್ಬಳ ಚೀರಾಟದ ಶಬ್ದ ಕೂಡ ಕೇಳಿಸಲಾರಂಭಿಸುತ್ತದೆ. ಕಿಟಕಿಯಲ್ಲಿ ಹುಡುಗಿಯೊಬ್ಬಳು ನಿಂತುಕೊಂಡು ಹಲವರನ್ನು ಕರೆಯುತ್ತಾಳಂತೆ. ಈ ರೀತಿಯ ಭಯಾನಕ ಘಟನೆಗಳು ಅಲ್ಲಿ ಕೆಲ ಸಮಯದಲ್ಲೇ ನಡೆಯಲು ಪ್ರಾರಂಭಿಸಿತ್ತು. ಒಂದು ದಿನ ಆ ಮನೆಗೆ ಹಳೆ ಮರದ ತುಂಡುಗಳನ್ನು ಕಟ್ಟಿಗೆಗಾಗಿ ಆಯಲು ಹರೆಯದ ಹುಡುಗಿಯೊಬ್ಬಳು ಹೋಗುತ್ತಾಳೆ. ಅವಳು ಅಲ್ಲಿಂದ ಹೊರಬಂದ ನಂತರ ವಿಚಿತ್ರವಾಗಿ ಆಡಲು ಶುರು ಮಾಡುತ್ತಾಳೆ. ಆಕೆ ಅಲ್ಲಿಂದ ವಾಪಸ್ ಬಂದ ನಂತರ ಇಂಗ್ಲಿಷಿನಲ್ಲಿ ನಿರರ್ಗಳವಾಗಿ ಮಾತನಾಡಲು ಪ್ರಾರಂಭಿಸುತ್ತಾಳೆ. ಅಸಲಿಗೆ ಆ ಹುಡುಗಿ ಅಕ್ಷರ ಕಲಿಯದ ನಿರಕ್ಷರ ಕುಕ್ಷಿಯಾಗಿದ್ದಳು. ಆ ಬ್ರಿಟಿಷ್ ವ್ಯಕ್ತಿಯ ಮಗಳೇ ಈ ಸ್ಥಳೀಯ ಹುಡುಗಿಯ ಮೈಮೇಲೆ ಆವಾಹನೆಯಾಗಿದ್ದಾಳೆ ಎಂದು ನಂಬಲಾಗುತ್ತದೆ. ಅಂದಿನಿಂದ ಈ 25 GB ಎಂಬ ಬಂಗಲೆ ಇನ್ನೂ ಭಯಾನಕ ಹಾಂಟೆಡ್ ಪ್ಲೇಸ್ ಎಂಬ ಹೆಸರು ಪಡೆಯುತ್ತದೆ. ಈಗಲೂ ಈ ಬಂಗಲೆಯ ಹತ್ತಿರ ಹೋಗಲು ಜನರು ಭಯಪಡುತ್ತಾರೆ. ಸ್ನೇಹಿತರೆ, ಈಗಿನ ಕಾಲದಲ್ಲಿ ಈ ಬಂಗಲೆಯ ಕಿಟಕಿ ಬಾಗಿಲುಗಳೆಲ್ಲ ಮುರಿದು ಹೋಗಿವೆ. ಆದರೆ ನೆಲದಲ್ಲಿರುವ ಮೊಸಾಯಿಕ್ಗಳು ಹಾಗೆಯೇ ಉಳಿದಿವೆ.
ಐಷಾರಾಮಿಯಾಗಿ ಕಟ್ಟಿದ್ದ ಆ ಬಂಗಲೆಯ ಎರಡು ಬೆಡ್ರೂಮ್ಗಳಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ಗಳಿದ್ದವು. ಇಂತಹ ಒಂದು ಐಷಾರಾಮಿ ಮನೆಯನ್ನು ಆ ಬ್ರಿಟಿಷ್ ವ್ಯಕ್ತಿ ಬಿಟ್ಟು ಹೋಗಬೇಕಾದರೆ ಆತನ ಫ್ಯಾಮಿಲಿಯ ಜೊತೆಗೆ ನಡೆಯಬಾರದ್ದೇನೋ ನಡೆದಿದೆ ಎಂದೇ ಕೆಲವರು ಹೇಳುತ್ತಾರೆ. ಆ ಹುಡುಗಿಯ ಜೊತೆಗೆ ರಹಸ್ಯವಾದುದೇನೋ ನಡೆದಿರಬಹುದು ಎಂದು ಹೇಳಲಾಗುತ್ತದೆ. ಅದೇನೆಂದು ಮಾತ್ರ ಇದುವರೆಗೂ ತಿಳಿದಿಲ್ಲ. ಅದು ಆತನೊಂದಿಗೆ ಮರೆಯಾಯಿತು. ಈಗಂತೂ ಆ ವ್ಯಕ್ತಿ ಬದುಕಿರಲು ಸಾಧ್ಯವಿಲ್ಲ. ಆತನ ವಂಶದವರಿಗೂ ಈ ವಿಷಯಗಳು ತಿಳಿದಿರಲಿಕ್ಕಿಲ್ಲ. ರಹಸ್ಯಮಯವಾಗಿಯೇ ನಡೆದ ಒಂದು ಘಟನೆ ನಿಗೂಢವಾಗಿಯೇ ಉಳಿದು ಹೋಯಿತು. ಸ್ನೇಹಿತರೆ, ಇಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿ ಬೋನಕಾಡ್ ಟಿ ಎಸ್ಟೇಟ್ ಇದೆ. ತಿರುವನಂತಪುರಂನಿಂದ ಈ ಬೋನಕಾಡ್ 25 GB ಬಂಗಲೆ 50 ಕಿಲೋಮೀಟರ್ ದೂರದಲ್ಲಿದೆ. ಇತ್ತೀಚೆಗೆ ಗೂಗಲ್ ಸರ್ಚ್ನಲ್ಲಿಯೂ ಭಾರಿ ಹಾಂಟೆಡ್ ಸ್ಥಳವೆಂದು ಈ ಜಾಗ ವೈರಲ್ ಆಗಿತ್ತು. ಸ್ನೇಹಿತರೆ, ಇದೊಂದೇ ಅಲ್ಲದೆ ಕೇರಳ ರಾಜ್ಯದಲ್ಲಿ ಇನ್ನೂ ಹಲವಾರು ಹಾಂಟೆಡ್ ಪ್ಲೇಸ್ಗಳಿವೆ ಎಂದು ಹೇಳಲಾಗುತ್ತದೆ. ಕೇರಳ ದಟ್ಟವಾದ ಕಾಡುಗಳ ಪ್ರದೇಶ ಆಗಿರುವುದರಿಂದ ಇಲ್ಲಿ ಹಲವಾರು ಟೀ ಎಸ್ಟೇಟ್ನಂತಹ ನಿಗೂಢ ಜಾಗಗಳು ಇರುವುದರಿಂದ ಅಲ್ಲಿ ಹಾಂಟೆಡ್ ಪ್ಲೇಸ್ಗಳು ಬಹಳಷ್ಟಿವೆ ಎಂದು ಹೇಳಲಾಗುತ್ತದೆ. ಈ ಹಾಂಟೆಡ್ ಪ್ಲೇಸ್ನ ಒಂದು ಪರಿಚಯ ನಿಮಗೆ ಹೇಗನ್ನಿಸಿತು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವೀಕ್ಷಣೆಗಾಗಿ ಧನ್ಯವಾದಗಳು.